ಇಂಡಿಯನ್ ಆರ್ಮಿ ಡೇ ಜನವರಿ ಹದಿನೈದು ರಾಷ್ಟ್ರೀಯ ಸೈನಿಕರ ದಿನಾಚರಣೆ ಈ ಪ್ರಬಂಧ ಇಷ್ಟಾದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹತ್ತೊಂಬತ್ತು ನೂರ ನಾಲ್ವತ್ತೊಂಬತ್ತು ಜನವರಿ ಹದಿನೈದರಂದು ಭಾರತದ ಪ್ರಥಮ ಬಿಲ್ಟ್ ಮಾರ್ಷಲ್ ಕೆ ಕೆಎಂ ಕಾರ್ಯಪ್ಪ ಅವರ ಭಾರತೀಯ ಸೇನಾಪಡೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದರು ಅಂದಿನಿಂದ ಈ ದಿನವನ್ನು ಸೇನಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜನವರಿ ಹದಿನೈದರಂದು ಭಾರತದ ಪ್ರಥಮ ಬಿಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಅವರು ಭಾರತೀಯ ಸೇನಾಪಡೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದರು ಅಂದಿನಿಂದ ಈ ದಿನವನ್ನು ಸೇನಾ ದಿನವನ್ನಾಗಿ ಆಚರಿಸಲಾಗುತ್ತದೆ ದೇಶವನ್ನು ರಕ್ಷಿಸಲು ತಮ್ಮ ಜೀವ ಜೀವನವನ್ನು ತ್ಯಾಗ ಮಾಡಿದ ಭಾರತೀಯ ವೀರ ಯೋಧರಿಗೆ ಗೌರವ ಸಲ್ಲಿಸಲು ಪ್ರತಿ ವರ್ಷ ಜನವರಿ ಹದಿನೈದನ್ನು ರಾಷ್ಟ್ರೀಯ ಸೇನಾ ದಿನವನ್ನು ಆಚರಿಸಲಾಗುತ್ತದೆ ಇಂದು ಎಪ್ಪತ್ತೊಂದನೇ ಸೇನಾ ದಿನ ಭಾರತದ ಸೈನಿಕರ ಗಡಿಯಲ್ಲಿ ತಮ್ಮ ಪ್ರಾಣ ಒತ್ತೆಯಿಟ್ಟು ಯುದ್ಧ ಸೈನಿಕ ನೈಸರ್ಗಿಕ ವಿಕೋಪಗಳಂತ ಹಾಗೂ ರಾಷ್ಟ್ರ ಮತ್ತು ರಾಷ್ಟ್ರದ ಜನರನ್ನು ಕಾಪಾಡಲು ಸದಾ ಸಿದ್ಧರಾಗಿರುತ್ತಾರೆ ಇಂಡಿಯಾ ಗೇಟ್ನಲ್ಲಿರುವ ಅಮರ್ ಚೌಹಾಣ್ ಜ್ಯೋತಿಯಲ್ಲಿ ಹುತಾತ್ಮರಾದ ಸೈನಿಕರಿಗೆ ಗೌರವ ಸಲ್ಲಿಸುವುದರೊಂದಿಗೆ ಈ ದಿನದ ಆಚರಣೆ ಪ್ರಾರಂಭವಾಗುತ್ತದೆ ಈ ದಿನದಂದು ದೇಶವನ್ನು ರಕ್ಷಿಸುವ ಪ್ರತಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ ಈ ಶುಭ ಸಂದರ್ಭದಲ್ಲಿ ಭಾರತೀಯ ಸೇನೆಗೆ ಶುಭಾಶಯ ಕೋರುತ್ತಾರೆ ಮತ್ತು ಶುಭ ಹಾರೈಸುತ್ತಾರೆ ಈ ಹುತಾತ್ಮರಾದ ಯೋಧರನ್ನು ಸ್ಮರಿಸುತ್ತಾರೆ ರಾಷ್ಟ್ರೀಯ ಸೇನಾ ದಿನ ಸೈನಿಕರು ನಮ್ಮ ದೇಶವನ್ನು ಕಾಯುವ ಸೈನಿಕರಿಗೆ ಈ ದಿನವನ್ನು ಅರ್ಪಣೆ ಮಾಡಲಾಗಿದೆ ನಿಮಗೂ ಕೂಡ ಈ ಚಿಕ್ಕದಾದ ಪ್ರಬಂಧ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು